ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರ ಹಾಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಹರಸೋ ಛಾಯೇ ಮಂದಹಾಸ ಅಹನಲುಮೇಯ ಶ್ರಾವಣ ಮಾಸ ಮುತದ ಮಾಯಂಗೆ ಮೋಹದ ಸಾರಂಗೆ ಮೋಹಕ ಮದರಂಗೆ ಕನ್ನ ಹಾಕಿದೆ ಮುಂಗುರುಳ ಸೋಕೆ. ಇವನೇ ಅವನು ದೊಡ್ಡ ತಲೆನೋವು ಅಂತ ಏನಾರು ಅನ್ಕೊಂತ ಇದ್ದಾರಾ? ಇಲ್ಲ ಗುರುಗಳೇ, ಇಲ್ಲ ಆ ಥರ ಅಲ್ಲ. ಏನಂದ್ರೆ ಇನ್ನೊಂದು ವಿಚಾರ ಕನ್ಫರ್ಮ್ ಮಾಡಿಬಿಡ್ತೇನೆ. ನಿಮ್ಮನ್ನ ಗುರುಗಳು ಅಂತ ಯಾಕೆ ಕರಿತೀನಿ ಅಂತ ಅಂದ್ರೆ, ನೀವು ನನಗೆ ಗುರು ಆಗ್ಬೇಕು. ಬರೀ ಸುಮ್ಮನೆ ಕರ್ಸ್ಕೊಳ್ಳೋದಲ್ಲ, ಎಲ್ಲಾದರೂ ತಪ್ಪಿದ್ರೆ ತಿದ್ದು ಒದ್ದು ಬುದ್ಧಿ ಹೇಳಿ ಎಲ್ಲ ಮಾಡ್ರಿ. ಹಂಗಂತ ಇಟ್ಕೊಂಡು ಎಲ್ಲರೂ ಸಿಕ್ಕಾಗ ಎರಡೆರಡು ಒಡೆದ್ಬಿಡ್ಬಿಡಿ. ಓಕೆನಾ? ಅನಾಥ ಮಗುವಾದೆ ನಾನು ಅನ್ನಂಗೆ ಅನಾಥವಾಗಿ ಒಡಾಡ್ಕೊಂಡು ಇರ್ತೀನಿ ಆ ಕಡೆ ಈ ಕಡೆ. ಯಾರಿಗಾದರೂ ಸಿಕ್ಕಿದ್ರೆ ಹಾಯ್ ಅಂತ ಹೇಳ್ಬಿಡಿ ಒಂದ್ಸರಿ, ಖುಷಿಯಾಗ್ಬಿಡ್ತೀನಿ, ತುಂಬ ಖುಷಿಯಾಗಿ ಹೋಗುತ್ತೆ. ಬಟ್ ಏನೇ ತಪ್ಪಿದ್ರು ದಯವಿಟ್ಟು ಒಂದು ರಿಕ್ವೆಸ್ಟು, ಇದು ಹಂಬಲ್ ರಿಕ್ವೆಸ್ಟು, ನೀವು ನನ್ನ ತಿದ್ದಿ ಬುದ್ಧಿ ಹೇಳಬೇಕು. ಎಲ್ಲಾದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಜೊತೆಗೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಳೆಸ್ರಿ ಒಂಚೂರು. ನಿಮ್ಮ ಸಪೋರ್ಟು ನಮಗೆ ಅತ್ಯವಶ್ಯಕ, ಅಗತ್ಯ ಎಲ್ಲದನ್ನು. ಓಕೆನಾ? ಒಬ್ಬೊಬ್ಬನೇ ಬಡ್ಕೊಂತವನೆ ಅಂತ ಅನ್ಕೊಂಡ್ಬಿಡ್ರಿ. ಯಾರಾದರೂ ರೈಡ್ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗಿ, ನಾನು ಮೋಟೋ ಬ್ಲಾಗಿಂಗ್ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ. ಅಂದರೆ ಇದರಲ್ಲಿ ಯಾವ ಥರ ಕಂಟೆಂಟ್ ಸಿಗ್ಬೋದು ಅಂತ ಅಂದರೆ, ಒಂದು ಬಂದುಬಿಟ್ಟು ನಿಮಗೆ ಬ್ಲಾಗಿಂಗ್ ಸಿಗ್ಬೋದು, ಇಲ್ಲಾಂದರೆ ಫುಡ್ ರಿವ್ಯೂ ಸಿಗ್ಬೋದು, ಮತ್ತು ಇಲ್ಲಾಂದರೆ ಯಾವ್ದಾರು ಒಂದು ಒಳ್ಳೆ ಹಿಸ್ಟ್ರಿ ಪ್ಲೇಸಿಗೆ ಹೋಗ್ಬೋದು, ಇಲ್ಲಾಂದರೆ ಯಾವುದೋ ಮೋಟೋ ಬ್ಲಾಗಿಂಗ್ ಮಾಡ್ಬೋದು. ನಿಜ ಅಂದರೆ ದಿನ ಬ್ಲಾಗಿಂಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ, ಬಟ್ ಕನ್ಫರ್ಮಾಗಿ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತ ರೀಸನು ನನಗೂ ಗೊತ್ತಿಲ್ಲ, ಯಾವ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಇದರಲ್ಲೆಲ್ಲ ಬಂದು ಸುಮ್ಮನೆ ಎಲ್ಲ ಏನೇನೋ ಹೇಳಿ ಬೋರ್ ಹೊಡ್ಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡೋಣ, ಅಂದರೆ ದಿನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಇನ್ನೂ ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ, ವರ್ಡ್ಗಳು ಸಿಗ್ತಾ ಇಲ್ಲ. ಪದ ಬಳಕೆ ಇನ್ನೂ ಸರಿಯಾಗಿ ಬರಬೇಕು ಅಂತಂದರೆ ಅದ್ರ ಜೊತೆ ಸ್ವಲ್ಪ ಫ್ಲೂಯೆಂಟ್ ಆಗಿರಬೇಕು, ತಲೆಯಲ್ಲೂ ಸ್ವಲ್ಪ ಇರಬೇಕು. ನಾವೆಲ್ಲ ದಡ್ಡ ನನ್ನ ಮಕ್ಕಳು, ಏನು ಮಾಡೋಂಗಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು, ನಿಮ್ಮ ಸಪೋರ್ಟು ನಮಗೆ ಅತ್ಯವಶ್ಯಕವಾಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಇದು ಹೆಲ್ಮೆಟ್ ಸೆಟಪ್ಪು ಆಗಿರ್ಬೋದು, ಇದು ಮಾಡೋದು ಅಂದರೆ ಹೆಲ್ಮೆಟಿಗೆ ಗೋಪುರ ಹಾಕೊಳ್ಳೋದು ಯಾವ ಥರ, ಈ ಸೆಟಪ್ ಎಲ್ಲಾದ್ರೂ ಕೂಡ ನಮ್ಮ ಕನ್ನಡ ಯೂಟ್ಯೂಬರ್ಸ್ ನೋಡೇ ನಾನು ತಿಳ್ಕೊಂಡೇಳೋದು, ಗೊತ್ತಾಗಿರೋದು ನನಗೆ ಪ್ರತಿಯೊಂದನ್ನು ಕೂಡ. ನನಗೇನು ಗೊತ್ತಿತ್ತಾ, ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದ್ರೆ ಆ್ಯಂಗಲ್ ಹೇಗಿದೆ ಅದನ್ನು ಕಮೆಂಟ್ ಮಾಡಿ, ಅದ್ರದ್ದೇನಾದ್ರು ಸ್ವಲ್ಪ ಕೆಳಗಡೆ ಬರಬೇಕಾ, ಮೇಲೆ ಬರಬೇಕಾ, ಇಲ್ಲ ವಾಯ್ಸ್ ಹೆಂಗೆ ಬರ್ತೈತೆ ಅದನ್ನು ಗೊತ್ತಿಲ್ಲ. ಇದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇದೊಂದು ಮೈಕಿಗೋಸ್ಕರ ಆಲ್ಮೋಸ್ಟ್ ಒಂದು 6 ಡೇಸ್ ಕೂಡ ವೆಯ್ಟ್ ಮಾಡಿದ್ದೀನಿ. ರೀಸನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಬೋದಿತ್ತು, ಅದೇನೋ ಹೇಳ್ತಾರಲ್ಲ ಒಳ್ಳೆ ಲೇಜಿ ಥರ ಮಾಡ್ಕೊಂಡ ನಾವು. ಅಂದರೆ ಒಬ್ರಿಗೆ ಹೇಳಿದ್ದೆ ನಾನು, ಆ್ಯಕ್ಚುಲಿ ಅವ್ರು ತರಿಸ್ಕೊಡ್ತೀನಿ ಅಂದಿದ್ರು, ಒಂದು 2 ದಿನ ಆಗುತ್ತೆ ತರಿಸ್ಕೊಡ್ತೀನಿ ಅಂತ ಹೇಳಿದರು. ಆದರೆ ಅವರು ಲಾಸ್ಟಿಗೆ ಹೇಳಿದರು ಇಲ್ಲ ಸಿಕ್ಕಿಲ್ಲ ಅಂತ ಹೇಳಿದರು. ಅವ್ರಿಗೆ ಅಂದರೆ ಲಿಂಕ್ ಇರುತ್ತಲ್ಲ, ಅವ್ರ ಕಡೆಯಿಂದ ಸಿಗ್ನಿಲ್ಲ ಅಂಥದ್ದು. ಆನಂತರ ಸರಿ ಓಕೆ ಹೋಗೋಣ ಅಂತೇಳಿ ಎಸ್ ಪಿ ರೋಡಿಗೆ ಹೋದೆ. ಅದು ಏನು ಗುರು, ಇಷ್ಟಿಷ್ಟಿಷ್ಟೇ ಅಂಗಡಿಗಳಿದೆ, ಚಿಕ್ಕದು ಏನು ಗೊತ್ತೇ ಆಗಲ್ಲ ಅದರಲ್ಲಿ. ಎಷ್ಟು ಅಂಗಡಿ ಹುಡುಕಿದ್ರು ಒಂದು 3 ಅವರ್ ಹುಡುಕಿದೆ, ಸಿಕ್ನಿಲ್ಲ. ಅದರಲ್ಲೂ ಅವತ್ತು ಆ್ಯಕ್ಚುಲಿ 180 ಕಿಲೋಮೀಟರ್ಸ್ ಒಂದು ಲಾಂಗ್ ಟ್ರಿಪ್ ಇತ್ತು. ಒಂದು ಮೈಕ್ ಹಾಕೊಂಡು ಹೋಗ್ಬಿಟ್ಟು ಬಂದಿರಿ, ಎಷ್ಟು ಚೆನ್ನಾಗಿರೋದು ಅನ್ನೋ ಒಂದು ಐಡಿಯಾ ತಲೆಯೂ ಕೂಡ ತಲೆಯಲ್ಲಿ ಇತ್ತು. ಆದರೆ ಎಂತ ಮಾಡೋದು, ಸಿಗ್ನಿಲ್ವಲ್ಲ, ಅದಕ್ಕೋಸ್ಕರ ಸರಿ ಆಯಿತು ಅಂತೇಳಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ. ಆರ್ಡ್ರ್ ಮಾಡಿದ ನೆಕ್ಸ್ಟ್ ದಿನಕ್ಕೇ ಬಂತು. ಅವಾಗ ಅನ್ನಿಸ್ತು ಮೊದಲೇ ಆರ್ಡ್ರ್ ಮಾಡಿದರೆ ಇಷ್ಟೊತ್ತಿಗೆಲ್ಲ ಒಂದು 5-6 ವೀಡಿಯೋ ಆಗಿರ್ತಿತ್ತಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಮತ್ತು ಹಿಂಗೆ ಬ್ಲಾಗ್ ಮಾಡ್ತಿದ್ದೆ, ಬ್ಲಾಗ್ ಮಾಡ್ತಾ ಇರ್ಬೇಕಂದ್ರೆ ಏನಾಯಿತು, ಯಾರೋ ಇನ್ನೂ 1-3 ಜನ ಯೂಟ್ಯೂಬರ್ಸ್ ಬೇರೆ ಸಿಕ್ಕರು. ನನಗೆ ಖುಷಿಯಾಗೋಯ್ತು, ಫಸ್ಟ್ ಬ್ಲಾಗಲ್ಲೇ ಈ ಥರ ಪಾಸಿಟಿವ್ ಆಗಿ ಸಿಕ್ತಿದೆಯಲ್ಲಪ್ಪ ನನಗೆ ಅಂತ ಅಂದ್ಬಿಟ್ಟು. ಅವರೂ ಕೇಳ್ತಿದ್ರೆ, ಅವ್ರೂ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಮಾಡಿದ್ರಂತೆ. ಅವರು ಕೇಳ್ತಿದ್ರೆ ಯಾವ ಥರ ಮೈಕ್ ಯೂಸ್ ಮಾಡ್ತಿದ್ಯಾ ಏನಂತ, ಇದ್ರ ಕ್ಲಾರಿಟಿ ನನಗೇನೆ ಹೆಂಗಿದೆ ಅಂತಲೇ ಗೊತ್ತಿಲ್ಲ. ಅವರು ನನ್ನ ಹತ್ರ ಹೋಗಿ ಸಜೆಷನ್ ಬೇರೆ ಕೇಳೋ ಥರ ಆಗಿದ್ದಾರೆ. ನನಗೆ ಒಂದು ಸೆಕೆಂಡು ನಗು ಬಂತು, ಒಂದು ಸೆಕೆಂಡ್ ಇಲ್ಲ ಅಂದರೆ ಏನು ಯೂಸ್ ಮಾಡ್ತಾಯಿದ್ದೀನಿ ಹೇಳೋಣ ಅಂತ ಹೇಳಿ ಅವ್ರಿಗೂ ಹೇಳ್ದೆ. ಈ ಥರ ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು, ಇದ್ರ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದನ್ನೆಲ್ಲ ನೋಡಿದ ಮೇಲೆ ಗೊತ್ತಾಗೋದು.
ಅಂತ ಅಂತ ಎಲ್ಲ ಹೇಳ್ದೆ. ಅದಕ್ಕೆ ಅವರು ನಂಬರ್ ತಗೊಂಡ್ರು. ನಂಬರ್ ತಗೊಂಡು ಓಕೆ ಎಲ್ಲಾದು ಕರೆಕ್ಟ್ ಆಗಿದ್ರೆ ಪ್ಲೀಸ್ ನನಗೂ ಶೇರ್ ಮಾಡಿ, ಯಾಕೆಂದ್ರೆ ನಂದು ಆಲ್ರೆಡಿ ನಾಯ್ಸ್ ಬರ್ತಾಯಿದೆ ಹೆಲ್ಮೆಟಲ್ಲಿ, ಆ ಥರ ಎಲ್ಲ ಹೇಳಿದರು. ಇದು ಆ್ಯಕ್ಚುಲಿ ನಾನು ಹೆಲ್ಮೆಟ್ ತಗೊಂಡಿದ್ದೆ, 5,000 ಕೊಟ್ಟು ಹೆಲ್ಮೆಟ್ ತಗೊಂಡಿದ್ದೆ ಆ್ಯಕ್ಸರ್ದು, ವೆನಾಮಸ್ ಏನೋ ಇದೆಯಲ್ಲ ಆ್ಯಕ್ಸರ್ದು, ಅದು ಆ್ಯಕ್ಚುಲಿ 4,600 ಚಿಲ್ಲರೇನೋ ಕೊಟ್ಟಿದ್ದೆ. 5,000 ಅಂತ ಹೇಳಿದ್ರೆ ಸುಳ್ಳಾಗುತ್ತೆ, ಅದು 4,600 ಚಿಲ್ಲರೇನೋ ಕೊಟ್ಟಿದ್ದೆ. ಅದು ಅದಕ್ಕೆ ಮೈಕ್ಗೋಸ್ಕರ ವೆಯ್ಟ್ ಮಾಡಿ ಅದೆಲ್ಲ ಕಷ್ಟ ಬಿದ್ದು ಲಾಸ್ಟಿಗೆ ಇವಾಗೆಲ್ಲ ಸೆಟಪ್ ಆಗಿದೆ. ಇವಾಗ ಏನಾರು ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ನನಗೆ ಹೊಡೆದು ಹೊಡೆದೇ ಸಾಯಿಸ್ತಾರೆ. ಅದಕ್ಕೇನೆ ಲೇಸಿ ಬೇಡ, ಫಸ್ಟು ಕೆಲಸ ಮುಗಿಸ್ಕೊಳ್ಳೋಣ, ಏನಿದೆ ನೋಡ್ಕೊಳ್ಳೋಣ ಅಂತೇಳಿ ದಿನ ಒಂದು ಬ್ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕೆಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಗುರು ನಮಗೆಲ್ಲ, ಒಂದಿಬ್ಬರು ಮೂರು ಜನ ಇದ್ದಾರೆ ಫ್ರೆಂಡ್ಸು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವನ್ ಆಂಧ್ರದಲ್ಲಿದ್ದಾರೆ ನಮ್ಮ ಕರ್ನಾಟಕದವರು, ಅವ್ರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಹಿಂದಿಯವರು ಇದ್ದಾರೆ, ಅವರೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನೆಕ್ಸ್ಟು ಇಲ್ಲ ನೆಕ್ಸ್ಟ್ ಮಂತಲ್ಲಿ ಮಾರ್ಚು ಏನೈತೆ ಇಲ್ಲಾಂದರೆ ಫೆಬ್ರವರಿಲಿ ಒಂದು ಒಡಿಸ್ಸಾ ಟ್ರಿಪ್ಪು ಕೂಡ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಇದೆ. ನೋಡೋಣ ನಿಮ್ಮ ಸಪೋರ್ಟ್ ಯಾವ ಥರ ಸಿಗುತ್ತೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ. ಈಗ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಅದನ್ನೆಲ್ಲ ಮಾಡಿ ಮತ್ತೆ ವೇಸ್ಟ್ ಆಗ್ಬೋದು. ಆದ್ದರಿಂದ ನೋಡೋಣ ಯಾವ ಥರ ನಿಮ್ಮ ಸಪೋರ್ಟೆಲ್ಲ ಸಿಗುತ್ತೆ ಅಂತ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ನನ್ನ ಗಾಡಿ ಎಳಿತಾನೆ ಇಲ್ಲ ಗುರು, ನಾಳೆ ಚೇಂಜ್ ಮಾಡಿಸ್ಬೇಕು ಮೊದಲು, ಕ್ಲಚ್ ಪ್ಲೇಟು ಎಲ್ಲದನ್ನು ಚೇಂಜ್ ಮಾಡಿಸಿ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಅದನ್ನು ಯಾವ ಥರ ಮಾಡಿಸ್ತೀನಿ ಅಂತ ಅನ್ನೋದನ್ನು ಅದ್ರ ಬಗ್ಗೆ ನೋಡೋಣ, ಹೇಳ್ತೀನಿ ನಿಮಗೆ ನಾಳೆ ದಿನ, ಸರಿನಾ? ಸರಿ ಗುರು, ಐ ಥಿಂಕ್ ಈ ವಿಡಿಯೋ ತುಂಬ ಲೆಂತ್ ಆಯಿತು ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ. ಗೊತ್ತಿಲ್ಲ ಎಷ್ಟು ಮಿನಿಟ್ ರೆಕಾರ್ಡ್ ಆಗಿದೆ ಅಂತಲೂ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ. ಜಾಸ್ತಿ ಲೆಂತ್ ಮಾಡಿದರೆ ನೀವೆಲ್ಲ ನೋಡ್ತೀರ, ಇವನು ಒಳ್ಳೆ ವಟ 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 ಅಂತ ಕಪ್ಪೆ ಒಟ್ಕೊಟ್ಕೊಂಡು ಒಟ್ಕೊಡ್ತಾವನೆ ಅಂತ ಅಂದ್ಕೊಂಡು, ಮತ್ತು ನೀವು ನೋಡದೇ ಇದ್ರೆ ಕಷ್ಟ ಅಲ್ವಾ? ನಿಮಗೆ ಬೋರ್ ಹೊಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ನಾಳೆ ದಿನ ವಾಪಸ್ ಬರಬೇಕು ಗುರು, ನೀವು ಬಂದು ನೋಡಬೇಕು ಅಂತ ಅಂದರೆ ಇವಾಗ ಬೋರ್ ಹೊಡೆದ್ರೆ ಯಾರು ಬರ್ತೀರಾ? ಚಾನ್ಸೇ ಇಲ್ಲ. ಇವನ್ ನಾನಾದರೂ ಕೂಡ ಅಷ್ಟೇ ತಾನೇ, ಇವನು ಯಾವನು ಏನು ಮಾತಾಡ್ತಾ ಇರ್ತಾನೆ ಅಂತ. ಅದಕ್ಕೇ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ವಂದೇ ಮಾತರಂ. ಒಂದೇ ಭಾರತ್ ಅಲ್ಲ, ಅದು ಟ್ರೈನ್ ಹೆಸರು, ವಂದೇ ಮಾತರಂ. ಇಲ್ಲಾಂದರೆ ನೋಡೋಣ ನೆಕ್ಸ್ಟು ಯಾವ್ದಾದ್ರು ಸಾಂಗ್ ಹಿಂಗೆ ಆಡೋಣ, ಇಲ್ಲಾಂದರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡೋಣ, ಯಾವುದೇ ವಿಚಾರ ಇದ್ದರೂ ಕಮೆಂಟ್ ಮಾಡಿ. ನಮಸ್ಕಾರ.